ಕೊಪ್ಪಳದಲ್ಲಿ ಮಳೆಯೇ ಇರಲಿಲ್ಲ, ಆದರೂ ಕೂಡ ಕೊಪ್ಪಳದ ಮುನಿರಾಬಾದ್ನಲ್ಲಿ ಪ್ರವಾಹ ಉಂಟಾಗಿ ಸಾಕಷ್ಟು ರೀತಿಯ ಸಮಸ್ಯೆಗಳು ಕೂಡ ಆಗಿರುವಂಥದ್ದು. ತುಂಗಾಭದ್ರಾ ಡ್ಯಾಂ ನೀರು ಮನೆಗಳಿಗೆ ನುಗ್ಗಿದೆ, ಇದರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ನೀರಿನ ರಭಸಕ್ಕೆ ಪಲ್ಟಿಯಾಗಿದೆ. ತುಂಗಾಭದ್ರಾ ಎಡದಂಡೆ ಕಾಲುವೆಯ ಗೇಟ್ ಕಿತ್ತು ಹೋಗಿದ್ದೆ. ಇಷ್ಟೇ ಅಲ್ಲ, ಅನಾಹುತಕ್ಕೆ ಕಾರಣ ಆಗಿದ್ದು ಏನಪ್ಪ ಅಂತ ಹೇಳಿದರೆ, ತುಂಗಾಭದ್ರಾ ಎಡದಂಡೆ ಕಾಲುವೆಯ ಗೇಟ್ ಕಿತ್ತು ಹೋಗ್ಬಿಟ್ಟಿದೆ, ಅದೇ ಈ ಅವಾಂತರಕ್ಕೆ ಕಾರಣ ಆಗಿರೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ನೀಡಿರುವಂತಹ ವರದಿ ಕೂಡ ಇದೆ, ನೋಡೋಣ. ಮೇಲ್ಮಟ್ಟದ ಎಡದಂಡೆ ಕಾಲುವೆ ಆ ಕೆನಲಿನ ಏನು ಗೇಟ್ ಮುರಿದ ಕಾರಣಕ್ಕಾಗಿ ಅಂದರೆ ಮುಂದ್ರಾಬಾದ್ ಕೊಪ್ಪಳದ ಮುಂದ್ರಾಬಾದ್ ಬೆಳೆದಿರುವಂಥ ಡ್ಯಾಮ್ಗೆ ಗೇಟ್ ಮುರಿದ ಕಾರಣಕ್ಕಾಗಿ ಸಾಕಷ್ಟು ನೀರು ಮುಂದ್ರಾಬಾದ್ ಗ್ರಾಮಕ್ಕೆ ನುಗ್ತಾ ಇದೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ಗ್ರಾಮಕ್ಕೆ ನೀರು ನುಗ್ಗಿದ್ರೆ ಅಂತ ದೃಶ್ಯ ತೋರಿಸ್ತದೆ ಯಾವ ರೀತಿ ಗ್ರಾಮಕ್ಕೆ ನೀರು ನುಗ್ತಾ ಇದೆ ಅಂತ ಹೇಳ್ಬೋದು. ಈ ಸಾಕಷ್ಟು ಏನಂದರೆ ತುಂಗಭದ್ರಾ ಡ್ಯಾಮ್ ಪಕ್ಕದಲ್ಲಿ ಅಂದರೆ ಕೆಳಗಡೆ ಇರುವ ಮುಂದ್ರಾಬಾದ್ ಡ್ಯಾಮ್ ಅಂತ ಮುಂದ್ರಾಬಾದ್ ಗ್ರಾಮ ಅಂತ ಹೇಳೋದು, ಗ್ರಾಮಕ್ಕೆ ಸಾಕಷ್ಟು ನೀರು ನುಗ್ಗಿದ ಕಾರಣಕ್ಕಾಗಿ ಏನಪ್ಪ ಸಾಕಷ್ಟು ಮನೆಗಳು ಜಲವೃತವಾಗಿದೆ. ಅಷ್ಟೇ ಅಲ್ಲ, ಬಂದಂಥ ಕಸ ಕಡ್ಡಿಗಳಾಯಿತು, ಕ್ಲೀನಿಂಗ್ ಸ್ಯಾನ್ ಬಂದ ಸಾರ್ವಜನಿಕರು ಸಾಕಷ್ಟು ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಂದರೆ ಸ್ವಚ್ಛತೆ ಕಾರ್ಯ ಅಂದರೆ ನೀರು ಸಲೀಸಾಗಿ ಹೋಗಲಿ ಅನ್ನೋ ಕಾರಣಕ್ಕಾಗಿ, ಮತ್ತು ಯಾವುದೇ ರೀತಿ ಮುಂದೆ ದೊಡ್ಡದಂಥ ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ಇಡೀ ಗ್ರಾಮದ ಜನರ ಏನಂದರೆ ಕ್ಲೀನ್ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ನೀರು ಇದರಿಂದ ತಡೆಗಟ್ಟಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಸ್ವಚ್ಛತೆ ಕಾರ್ಯ ನಡೆಸಿದ್ದಾರೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಸ್ವಲ್ಪ ಅಲ್ಲಾಗಿಲ್ಲ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಟ್ರ್ಯಾಕ್ಟರ್ ಸಮಿತಿಗೆ ಏನಂದರೆ ಅಂದರೆ ಇದು ಟ್ಯಾಕ್ಟರ್ ಸಮಿತಿ ನೀರಿನಲ್ಲಿ ಕೊಚ್ಚೋಗಿದೆ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿನ ಪ್ರವಾಹ ಹರಿದು ಬರ್ತಾ ಇದೆ, ಮನೆಗಳಿಗೆ ನುಗ್ತಾ ಇದೆ ನೀರು ಅಂತ ಹೇಳ್ಬೋದು. ಒಂದಲ್ಲೇ ಆಡಲ್ಲ, ಸಾಕಷ್ಟು ಮನೆಗಳು ಅಂದರೆ ನೀರಿನಲ್ಲಿ ಜಲವೃತ ಇದೆ. ಅಷ್ಟೇ ಅಲ್ಲ, ಈ ನೀರಿನಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹೊಲ ಗದ್ದೆಗಳಿಗೂ ಸಹ ಏನಂದ್ರೆ ನೀರು ನುಗ್ಗಿ ಸಾಕಷ್ಟು ರೈತರಿಗೂ ಸಹ ಹಾನಿ ಮಾಡಿದೆ ಅಂತ ಹೇಳ್ಬೋದು. ಈ ಪ್ರಮಾಣದಲ್ಲಿ ನೀರು ಏನಪ್ಪ ಅಂದರೆ ತುಂಗಭದ್ರಾ ಡ್ಯಾಮ್ನ ಮೇಲ್ಮಟ್ಟದಲ್ಲಿ ಅಂದರೆ ನಿನ್ನೆ ಕಾಣಿಸಿಕೊಂಡಂಥ ಗೇಟ್ ಮುರಿದ ಕಾರಣಕ್ಕಾಗಿ ಅಲ್ಲಿ ನಿನ್ನೆಯಿಂದ ಕಳೆದ ಎರಡು ಮೂರು ಆರಂಭದಲ್ಲಿ ಜಲ ನಿರ್ವಹಣೆ ಅಧಿಕಾರಿಗಳು ಸಾಕಷ್ಟು ಏನಪ್ಪ ಅಂದ್ರೆ ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ಮುಚ್ಚೋಕೆ, ಗೇಟನ್ನು ಮುಚ್ಚೋಕೆ ಪ್ರಯತ್ನ ಪಡ್ತಾರೆ. ಒಂದು ಗೇಟನ್ನು ಪರ್ಯಾಯ ಗೇಟ್ ಮಾಡಿದ್ರು, ಅದು ಸಹ ಏನಪ್ಪಂದ್ರೆ ಯಾವುದೇ ರೀತಿ ಸಕ್ಸಸ್ ಆಗಿಲ್ಲ. ಮತ್ತೊಂದು ಸಲ ಮತ್ತೆ ಮಣ್ಣಿನ ಚೀಲಗಳು ಅಂದರೆ ಮರಳಿನ ಚೀಲಗಳನ್ನು ಹಾಕ್ತಾ ಇದ್ದಾರೆ, ಅದು ಸಹ ಅಂತ ಸಕ್ಸಸ್ ಆಗಿಲ್ಲ. ಮತ್ತು ಈಗ ಬೆಳಗಾವಿ ಮತ್ತು ಗೋವಾ ತಜ್ಞರ ಅಂದರೆ ತಜ್ಞರನ್ನು ಮತ್ತು ನಿರ್ವಹಣೆ ಅಧಿಕಾರಿನ ಸಾಕಷ್ಟು ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಅಂತ ಹೇಳೋದು. ಬಂದು ಈಗ ಅದನ್ನು ಕಾರ್ಯ ಏನಂದರೆ ಬರೋದ್ರಿಂದ ಕಾರಣ ಇದೆ, 24 ಗಂಟೆ ಆಯಿತು, ಆದರೂ ಸಹ ಅಂದರೆ ಅದರಲ್ಲಿ ಗೇಟನ್ನು ಬಂದ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ರೈತರಿಗಾಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು, ಗ್ರಾಮಸ್ಥರಿಗೆ ಮುಂದೆ ಗ್ರಾಮಸ್ಥರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಮನೆಗಳು ನೀರು ಹೋಗ್ತಾ ಇದೆ, ಮನೆಯಲ್ಲಿದ್ದಂಥ ಸಾಮಗ್ರಿಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾವೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದ ಎಲ್ಲೇ ಒಂದು ಕಡೆ ರೈತರ ಸಮಿತಿಗೆ ಆತಂಕದಲ್ಲಿ ಈಡಾಗಿದ್ದಾರೆ. ತುಂಗಭದ್ರಾ ಡ್ಯಾಮಿಗೆ ತುಂಬಿತ್ತು, ತುಳುಕಿತ್ತು, ಇಂಥ ಸಮಯದಲ್ಲಿ ಮತ್ತೊಂದು ಒಂದರ ಮೇಲೆ ಒಂದು ಅವಘಡ ಸಂಭವಿಸಿರೋದ್ರಿಂದ ಈ ಭಾಗದ ರೈತರಿಗೆ ಜನರಿಗೆ ಸಾಕಷ್ಟು ಏನಪ್ಪ ಅಂದ್ರೆ ಆತಂಕ ಒಳಪಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ಏನಾಗಲಿ, ಎಡದಂಡ ಕಾಲುವೆ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯವೇ ಈ ಒಂದು ಈ ಮಟ್ಟದಲ್ಲಿ ಬೊಂಗ ಕಾಲುವೆ ಒಡೆಯ ಕಾರಣಕ್ಕಾಗಿರ್ಬೋದು ಮತ್ತು ಈ ಪ್ರಮಾಣದಲ್ಲಿ ಗೇಟನ್ನು ಒಡೆದ ಮುರಿಯ ಕಾರಣಕ್ಕಾಗಿರ್ಬೋದು. ಅಧಿಕಾರಿಗಳು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ದಾರೆ. ಒಂದು ಇಲ್ಲಿವರೆಗೂ ನೋಡ್ತಾ ಇರ್ಬೋದು ತುಂಗಭದ್ರಾ ಡ್ಯಾಮ್ನಿಂದ ಸಾಕಷ್ಟು ನೀರು ಹರಿದೋಗ್ತಾ ಇದೆ. ಆದರೆ ಎಲ್ಲೇ ಒಂದು ಕಡೆ ತುಂಗಭದ್ರಾ ಬಲದಂಡ ಕಾಲುವೆಯು ಯಾವ ರೀತಿ ಸುರಕ್ಷಿತವಾಗಿ ಕೆಲಸ ಅಧಿಕಾರಿಗಳು ಮೇಂಟೈನ್ ಮಾಡ್ತಾರೋ, ಆದರೆ ಎಡದಂಡೆ ಕಾಲುವೆ ಬಗ್ಗೆ ನಿರ್ಲಕ್ಷ್ಯ ತೋರಿದ ಕಾರಣಕ್ಕಾಗಿ ಸಾಕಷ್ಟು ಬಾರಿ ಎಡದಂಡೆ ಕಾಲುವೆ ಭಂಗ ಬಿದ್ದಿತ್ತು. ಮತ್ತು ಇವತ್ತು ನೋಡಿದರೆ ಸಾಕಷ್ಟು ಎಲ್ಲೇ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ. ಈ ರೈತರು ಸಮೇತ ಸಾಕಷ್ಟು ಏನಪ್ಪ ಅಂದ್ರೆ ಇದರಿಂದ ಆತಂಕಗೊಂಡಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾವುದೇ ರೀತಿ ಸಾಕಷ್ಟು ನೀರು ಹರಿದು ಬರ್ತಾ ಇದೆ, ಸಾಕಷ್ಟು ಸಮಸ್ಯೆ ಒಡ್ಡುವಕ್ಕಿಂತ ಮುಂಚೆಗೆ ಅದನ್ನು ಏನು ಬಿದ್ದಿರುವಂಥ ಗೇಟ್ ಮುರಿದಿರುವಂಥದನ್ನು ಏನಾದರೂ ಒಂದು ಪರ್ಯಾಯ ಯೋಜನೆ ಮಾಡಿ ಅದನ್ನು ಬಂದ್ ಮಾಡಿದಾಗ ಮಾತ್ರ ಈ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಸುರಜಿತೆ ಮುಖಂಡಗತಿ ಪಬ್ಬಿಟ್ಟಿ ಹೋಗಿ ಕೊಪ್ಪಳ.